ಇದು ಈ ಚೈಲ್ಡಿಶ್ ಸ್ಟೇಟ್ಮೆಂಟ್ ಇದು ಚೈಲ್ಡಿಶ್ ಸ್ಟೇಟ್ಮೆಂಟ್ ನಾನಿರುವಾಗ ಅದು ಇನ್ನೂ ರೆಡಿನೇ ಆಗಿರಲಿಲ್ಲ ಅಷ್ಟೇ ರಿಪೋರ್ಟೇ ರೆಡಿ ಆಗಿರಲಿಲ್ಲ ಲೀಕ್ ಆಗೋದು ಎಲ್ಲಿ ಬಂತಪ್ಪ ಓಲಿ ನಾನೇ ಅದಕ್ಕೆ ಒಂದು 170 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅದನ್ನ ಮಾಡಿಸಿ ಲೀಕ್ ಮಾಡ್ಬಿಡ್ತೀನಾ ಲೀಕ್ ಆಗಕ್ಕೆ ಮಾಡಕ್ಕೆ ಹೋಗ್ಲಿ ನಾನು ಒಂದು ವೇಳೆ ರಿಪೋರ್ಟ್ ಬಂದ ಮೇಲೆಲ್ಲ ಲೀಕ್ ಆಗುತ್ತೋ ಇಲ್ವೋ ಅನ್ನೋದು ಇಟ್ ವಾಸ್ ನಾಟ್ ಕಂಪ್ಲೀಟೆಡ್ ಆಗ ನಾನು ಇರುವಾಗ ಕಂಪ್ಲೀಟ್ ಆಗಿದ್ದಿದ್ರೆ ನಾನೇ ರಿಪೋರ್ಟ್ ತಕೊಂಡು ಅದನ್ನ ಅಸೆಂಬ್ಲಿ ಮುಂದೆ ಇಡ್ತಿದ್ದೆ ಯಾರು ನಾನು ಅವರು ಏನಿದೆ ಅಂತ ಗೊತ್ತಿದೆ ನನಗೆ ಗೊತ್ತಿದೆ ರಿಪೋರ್ಟ್ ತಯಾರಾಗಿದ್ದೇನೆ ಹೆಂಗ್ ಗೊತ್ತಾಗುತ್ತೆ ರಿಪೋರ್ಟ್ ತಯಾರಾದ ಮೇಲೆ ಅಲ್ವೇನ್ರಿ ಗೊತ್ತಾಗೋದು ನಾ ತಕೊಂಡ ಮೇಲೆ ಅಲ್ವೇನಪ್ಪ ಗೊತ್ತಾಗೋದು ಅದಕ್ಕಿಂತ ಮುಂಚಿತವಾಗಿ ಗೊತ್ತಾಗ್ಬಿಡ್ತದ ಇಟ್ ಇಸ್ ಎ ಫೂಲಿಶ್ ಅಂಡ್ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್